ಮೇಲ್ಗಡೆ ರೋಡಿನ ತನಕ ಅವ್ರದ್ದೇ ಸರ್. ಅವ್ರು ಯಾರೋ 24 ಹತ್ತುವರೆ ಆಗೈತೆ ಅಂತ ಬಂದಿದ್ರು ಮೊನ್ನೆ. ಎಲ್ಲ 24 ಎಲ್ಲಿ ಬರುತ್ತೆ ಸರ್? ಯಾರೋ ಬೆಂಗಳೂರಾಗ ಅವ್ರು ಅಂತ ಅವ್ರು ಬಂದು ನಮ್ದು 24 ಮೂಲೆ ಇಲ್ಲದೆ ನಮ್ದು ಅಂತೇಳಿ ಅಲ್ಲಿ ರೋಡಿಂದ ಆ ಕಡೆ ಗಲಾಟೆ ಮಾಡಿದ್ರು ಅವ್ರ ಮೇಲೆ. ಸರ್ ಈಗ ಮೇಲಕ್ಕೆ ಅರ್ಜಿ ಹಾಕಿ ಬಿಡ್ರಿ ಸರ್. ಮೇಲಕ್ಕೆ ಹೋಗೋದನ್ ಸರಿ ಮೇಲಕ್ಕೆ ಮಾಡೋದ? ಎಷ್ಟೋ 25 ಒಂದು ಇದು ಎಷ್ಟು ಇದು 19 ಮಳೆನಳ್ಳಿ ಸರ್ವೆ ನಂಬರ್ ಸರ್. ಅದಕ್ಕೆ ಹತ್ತು ಕಡೆಗೆ ಹೋದ್ರೆ ವೆಂಕಟಾಪುರ ಸರ್ವೆ ನಂಬರ್ ಸರ್ ಇದು. ಮೇಡಮ್ ನಿಮಿಷ ಗೊತ್ತಿದೆ ನಾವ್ ಹೆಂಗ್ ಕೆಲಸ ಮಾಡ್ತೀವಿ ಅಂತ. ಸಪೋರ್ಟ್ ಇದ್ರೆ ಒಂದಿನ ಲೇಟ್ ಆಗ್ಬಹುದು ಬಟ್ ಪರ್ಫೆಕ್ಟ್ ಆಗುತ್ತೆ ಕೆಲಸ. ಮಂಜುನಾಥ್ ಸರ್ ಒಂದ್ ನಿಮಿಷ ಕೇಳಿ ಸರ್, ನಾನು ಹೇಳ್ತೀನಿ. ಇಲ್ಲಿವರೆಗೂ ಮದ್ಗಿರಿಯಿಂದ ಎಸಿ ಬಂದ್ರು, ಅವರು ಬಂದು ಬಂದು ಸುಮ್ಮನೆ ಇಲ್ಲ ನಾನು ಹೇಳಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಇವತ್ತಿಂದ ನಾಳೆ ನಾಳೆ ಆಗೋದು ನಾಡಿದ್ದಾಗ್ಬೋದು. ಹೌದು ಸರ್. ಬಟ್ ಏನಂದ್ರೆ ಈಗ ದೊಡ್ಡದ್ ಇರೋದ್ರಿಂದ 100 ಎಕರೆ 108 ಎಕರೆ ಇರೋದ್ರಿಂದ ಒಂದ್ ಸ್ವಲ್ಪ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಆಗಿ ಬರ್ಬೇಕಾಗುತ್ತೆ. ಒಬ್ಬ ಸರ್ವೇರಿಂದ ನಾನು ಮಾಡಿಸ್ಬಿಡ್ತೀನಿ ಅಂತ ಬಂದ್ರೆ ಆಗಲ್ಲ ಕೆಲಸ. ಈ ಕಡೆ ಒಂದಿಂದ ಮಾಡಷ್ಟು ಇನ್ನೊಂದ್ ಕಡೆ ಒಬ್ಬ ತಕ್ಕಾಗಿ ತೆಗಿತಾನೆ. ಎಟ್ ಎ ಟೈಮ್ ಆಗ್ಬೇಕು. ಒಂದೇ ದಿನದಾಗೆ 4 ಜನ ಸರ್ವೇರ್ ಆಗ್ಲಿ 5 ಜನ ಸರ್ವೇರ್ ಆಗ್ಲಿ ಆ ಕಡೆಯಿಂದ ಆ ಕಡೆಯಿಂದ ಪಾಯಿಂಟ್ ಇಟ್ಕೊಂಡ್ಬಂದು ದೊಡ್ಡ ಒಂದ್ ಬೊಂಬು ಒಂದ್ 20 ಬೊಂಬು ರೆಡಿ ಮಾಡಿ 10-15 ಅಡಿದು 15 ಅಡಿ ಬೊಂಬು ರೆಡಿ ಮಾಡಿದ್ರೆ ಅಲ್ಲಿಂದ ಫ್ಲಾಗ್ ಇಟ್ಕೊಂಡು 2 ಡಿಜಿಟಲ್ ಸರ್ವೆನ ಆಗುತ್ತೆ, ಮ್ಯಾನುವಲ್ ಸರ್ವೆನ ಆಗುತ್ತೆ. ಆಗ್ಬೋದಾ? ಅಲ್ಲ ನಾವು ಒಪ್ಕೊಂತ ಇದೀವಿ ಸರ್. ಅಲ್ಲ ನೀವು ದಿಸ್ತಾಗ ಮಾಡ್ತೀರಾ ಸರ್? ಈಗ ಅದೇ ಈಗ ನೋಡ್ರಿ, ಈಗ ಏಡಿ ಎಲ್ಲ ಬಂದ ಈಗ ರಾತ್ರಿ ಇಲ್ಲಿಗೆ ಬರ್ತಾನೆ. ಈಗ 5 ಎಕರೆ ಸರ್ವೆ ಮಾಡಿಸಿ ಸರ್. ಅದೆಷ್ಟು ಎಕರೆ? 5 ಇದು 5 ಎಕರೆ ಸರ್ವೆ ಮಾಡಿಸಿದೀವಿ ನಿಮಗೆ ಇಲ್ಲೇ ಪರ್ಫೆಕ್ಟ್ ಆಗುತ್ತೆ. ಇನ್ನೊಬ್ಬರು ಯಾರೋ ಒತ್ತುವರಿ ಮಾಡಿದಾರೆ ಅಂದ್ರಲ್ಲ ಆ ಕಡೆ ಸರ್. ಅದೇ ಈಗ ಒಂದ್ ಸರಿ ಆಗ್ಬಿಟ್ರೆ ನಮ್ಗೆ ತಿರ್ಗ ಬರೋದು ಇರೋಲ್ಲ ಅಂತ ಅಷ್ಟೇ. ಸಂಪತ್ ಹೋಗ್ರಿ, ಅವರು ನಮ್ಮೂರವ್ರೆ ಸರ್. ಸರ್ ದಬ್ಬಾಳಿಕೆ ಮಾಡ್ಕೊಂಡು ಸುತ್ತಲೂ ಮಾಡ್ತಾ ಇರೋ ನೋಡಿ ಸರ್. ಅವನೇ ಶಿವಕುಮಾರ ನಾನು ಜಮೀನ್ ನಾನು ಈ ಜಮೀನ್ ನಾನು ನೋಡಿ ಸರ್. ಇಲ್ಲಿ ಈಗ ಪ್ರತಿ ವರ್ಷ ಒಂದ್ ಸರಿ ಅವ್ನ ಎಲ್ಲೈತಲ್ಲಿ ಕಾಂಪೌಂಡ್ ಮಾಡ್ಬೇಕಲ್ವಾ ಸರ್? ಪ್ರತಿ ವರ್ಷ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೊ ಬರ್ತಾವ್ರೆ ಅಂದ್ರೆ ಅರ್ಥ ಏನ್ ಸರ್? ಈಗ ನಾವು ಒಂದೇ ಸರಿ ಅವ್ನ ಬದ್ಬಸ್ತ್ ಮಾಡ್ಕೊಂಡು ಅವ್ನ್ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾವೇನು ಅವ್ನ ಜಮೀನ್ ಅಷ್ಟೈತೆ ಅಂತ ಸುಮ್ಮನೆ ಆದಿದ್ವಿ. ಪ್ರತಿ ವರ್ಷ 12 ಎಕರೆ ಮಾಡೋದು ಮತ್ತೆ ಕೆಳಕ್ಕೆ 2 ಎಕರೆ ಒತ್ತುವರಿ ಬರೋದು. ಅವನ್ ದದ್ದುಬಸ್ತಿ ಇದ್ರೆ ಒಂದೇ ಸರಿ ಮಾಡ್ಕೋಬೇಕಲ್ಲ ಅವ್ರ? ಪ್ರತಿ ವರ್ಷ ಯಾಕೆ ಅವ್ನ ಕೆಳಗೆ ಬರ್ಬೇಕು? ಯಾರು ಬಲದಿಂದ ಬರ್ತಾವನೆ? ನಮ್ಗೆ ಅಲ್ಲಿ ಪ್ರಶ್ನೆ ಆಗ್ಬಿಡುತ್ತೆ. ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಾರೋ ರಾಜಕಾರಣಿಗಳು ಅದೆಲ್ಲ ನಮಗೆ ಬೇಕಿಲ್ಲ. ಈಗೇನೋ ನಮ್ಮ ಕೆರೆ ನಮ್ಗೆ ಉಳಿಸ್ಬೇಕು ಸರ್. ಸರ್ ಈ ಸರಿ ಕೆರೆ ತುಂಬಿ ಈ ಸರಿ ಇಲ್ಲ 22ರಾಗೆ ಕೆರೆ ತುಂಬಿದೆ ಸರ್. ಎಷ್ಟು ನೀರು ಹಾಚ್ಕೋಯ್ತು ಸರ್? ಎಷ್ಟು ನೀರು ಹಿಡಿಯೋದು ಸರ್ ಇದೆಲ್ಲ ನೋಡಿ ಸರ್. ಅಲ್ಲಿದೆ ನೋಡಿ ಸರ್ ಬಾರ್ಡರ್, ಅದೇ ಸರ್ ಸೇಮ್ ಬಾರ್ಡರ್ ಸರ್. ಹಂಗೆ ಇದ್ದಿದ್ದು ಸ್ವಲ್ಪ ಅಲ್ಲಿ ಮುಂದಕ್ಕೆ ಹೋಗಿ ಸರ್ ಕಾಣಿಸ್ತೈತೆ. ಹೊಳೆನಳ್ಳಿ ಹೋಬಳಿ ಧರ್ಮಸಾಗರ ಅಥವಾ ಚಿಕ್ಕವಳ್ಳಿ ಕೆರೆ ಇತ್ತೀಚೆಗೆ ಅಷ್ಟೇ ರೈತರ ಕಡೆಯಿಂದ ಒತ್ತುವರಿ ಆಗಿದೆ ಅಂತೇಳಿ ನಮಗೆ ರೈತ ಸಂಘದವರು ಹಾಗೂ ಗ್ರಾಮಸ್ಥರು ದೂರು ನೀಡಿದ ಮೇರೆಗೆ ಈಗ ಅಳತೆ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಸರ್ವೇಗಳನ್ನು ನಿಯೋಜನೆ ಮಾಡಿದ್ದೀವಿ. ಅದು ಅಳತೆ ಸಂಪೂರ್ಣವಾಗಿ ಮುಗಿದ ನಂತರ ಒಂದು ವೇಳೆ ಸದರಿ ಕೆರೆಯಲ್ಲಿ ಏನಾದರೂ ಒತ್ತುವರಿ ಆಗಿದ್ದರೆ ಖಂಡಿತವಾಗ್ಲೂ ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರಿ ಕೆರೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಧರ್ಮಸಾಗರ ಅಥವಾ ಚಿಕ್ಕವಳ್ಳಿ ಕೆರೆ ಸುಮಾರು 287 ಎಕರೆ ವಿಸ್ತೀರ್ಣ ಇದ್ದು ಸದರಿ ಕೆರೆಯನ್ನು ಸಣ್ಣ ನೀರಾವರಿ ಇಲಾಖೆಯವರು ನಿರ್ವಹಣೆ ಮಾಡ್ತಿದ್ದಾರೆ. ಸದರಿ ಕೆರೆಯನ್ನು ಸುತ್ತಮುತ್ತಲಿರುವ ರೈತರು ಹಾಗೂ ಬೇರೆ ಬೇರೆಯವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ರೈತ ಸಂಘ ಹಾಗೂ ಗ್ರಾಮಸ್ಥರು ದೂರು ನೀಡಿದ ಮೇರೆಗೆ ನಾವು ನಿನ್ನೆಯಿಂದ ಅಂದರೆ 7ನೇ ತಾರೀಕಿನಿಂದ ಅಳತೆ ಕಾರ್ಯ ನಡೀತಾ ಇದೆ. ಅಳತೆ ಮುಗಿದ ನಂತರ ಒಂದು ವೇಳೆ ಸದರಿ ಕೆರೆಯನ್ನು ಯಾರಾದರೂ ಒತ್ತುವರಿ ಮಾಡಿದ್ದರೆ ಅದನ್ನು ಖಂಡಿತವಾಗ್ಲೂ ತೆರವು ಮಾಡಿ ಸಾರ್ವಜನಿಕ ಉಪಯೋಗಕ್ಕೆ ನಾವು ಬಳಕೆ ಮಾಡ್ತೀವಿ ಸರ್. ಈಗ ದಾಖಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ದಾಖಲೆಗಳು ಇಲ್ಲ. ದಾಖಲೆಗಳು ಖಂಡಿತವಾಗ್ಲೂ ಇರುತ್ತೆ, ಅದನ್ನ ಎಲ್ಲ ಹುಡುಕ್ಸಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಕ್ಕೆ.